ದಿನಾಂಕ 27/3/2024 ಬುಧವಾರ ಬೆಳಗ್ಗೆ 11 ಗಂಟೆಗೆ ಶ್ರೀ ಕನಕ ಸಮುದಾಯ ಬಂಗಲಾ ಭವನ ಸಿಂಧನೂರಿನಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರ ಇತ್ತೀಚೆಗೆ ಸೌಹಾರ್ದ ಸಹಕಾರಿಗಳು ಸಂಗ್ರಹಿಸುವ ಠೇವಣಿ ಬಡ್ಡಿದರ ಮತ್ತು ಸಾಲದ ಬಡ್ಡಿದರ ಹಾಗೂ ಇತರೆ ವಿಷಯಗಳ ಬಗ್ಗೆ ಹೊರಡಿಸಿರುವ ಆದೇಶದ ಬಗ್ಗೆ ಚರ್ಚಿಸಲು ಸಭೆಯನ್ನು ಆಯೋಜಿಸಲಾಗಿತ್ತು। ಸಭೆಯ ಅಧ್ಯಕ್ಷತೆಯನ್ನು ರಾಯಚೂರು ಜಿಲ್ಲಾ ಸೌಹಾರ್ದ ಸಹಕಾರಿ ಒಕ್ಕೂಟದ ಅಧ್ಯಕ್ಷರಾದ ಶ್ರೀ ಕೆ ವಿರೂಪಾಕ್ಷಪ್ಪ ವಹಿಸಿದ್ದರು। ಹಾಗೂ ಈ ಸಭೆಯಲ್ಲಿ ಸೌಹಾರ್ದ ಸಹಕಾರಿಯ ಹಿರಿಯರು ಮತ್ತು ಕರ್ನಾಟಕ ರಾಜ್ಯ ಸೌಹಾರ್ದ ಸಹಕಾರಿ ನಿಯಮಿತ ಸಂಸ್ಥಾಪಕ ಅಧ್ಯಕ್ಷರಾಗಿದ್ದ ಶ್ರೀ ಮನೋಹರ್ ಮಸ್ಕಿ ಇವರು ಉಪಸ್ಥಿತಿಯಲ್ಲಿ ರಾಯಚೂರು ಜಿಲ್ಲೆಯ ಹಲವು ಸಹಕಾರಿಯ ಅಧ್ಯಕ್ಷರು ನಿರ್ದೇಶಕರು ಮತ್ತು ಮುಖ್ಯ ಕಾರ್ಯನಿರ್ವಾಹಕರು ಈ ಸಭೆಯಲ್ಲಿ ಪಾಲ್ಗೊಂಡಿದ್ದರು। ಶ್ರೀ ಮನೋಹರ್ ಮಸ್ಕಿ ಇವರು ಸಭೆಯನ್ನು ಉದ್ದೇಶಿಸಿ ಮಾತನಾಡುತ್ತಾ ಸಹಕಾರಿ ಸಂಘಗಳು ಸಾರ್ವಜನಿಕ ಸಂಸ್ಥೆಗಳಲ್ಲ, ಸಾರ್ವಜನಿಕರೊಂದಿಗೆ ವ್ಯವಹಾರ ಮಾಡುತ್ತಿಲ್ಲ, ನಾವು ನಮ್ಮ ಸದಸ್ಯರಿಗಾಗಿ ಮಾತ್ರ ಠೇವಣಿ ಸಂಗ್ರಹ ಹಾಗೂ ಸಾಲವನ್ನು ನೀಡಲಾಗುತ್ತದೆ, ಬಡ್ಡಿದರಕ್ಕೆ ಸಂಬಂಧಿಸಿದಂತೆ ಸರ್ಕಾರ ಹೊರಡಿಸಿದ ಆದೇಶ ದಂತೆ ಕಾಯ್ದೆಗೆ ವಿರುದ್ಧವಾಗಿದೆ, ಬಡ್ಡಿಗಳ ಮೇಲಿನ ದರ ನಿಗದಿಗೆ ಯಾವುದೇ ಹಸ್ತಕ್ಷೇಪ ಮಾಡುವಂತಿಲ್ಲ, ಈ ಆದೇಶ ಕುರಿತು ಯಾರಿಗೂ ಆತಂಕ ಬೇಡ ಎಂದು ಹೇಳಿದರು। ಕೆಲವು ಅಧಿಕಾರಿ ಶಾಹಿಗಳು ನಮ್ಮ ಮೇಲೆ ಹಿಡಿತ ಸಾಧಿಸಲು ನಿರಂತರವಾಗಿ ಪ್ರಯತ್ನಗಳು ನಡೆದಿವೆ, ನಾವು ಒಗ್ಗಟ್ಟಾಗಬೇಕಿದೆ, ಆದೇಶದ ವಿರುದ್ಧ ಕಾನೂನಾತ್ಮಕ ಹೋರಾಟ ಒಂದೆಡೆಯಾದರೆ ನಮ್ಮ ಸಂಘಗಳ ವಿಶೇಷ ಸಾಮಾನ್ಯ ಸಭೆಗಳನ್ನು ಕರೆದು ಅದರಲ್ಲಿ ಸರ್ಕಾರದ ಆದೇಶ ತಿರಸ್ಕರಿಸುವ ನಿರ್ಣಯ ಕೈಗೊಂಡು ಇಲಾಖೆ ಮೂಲಕ ಸರ್ಕಾರಕ್ಕೆ ಕಳುಹಿಸಬೇಕಿದೆ ಎನ್ನುವ ಸಲಹೆಯನ್ನು ನೀಡಿದರು। So you are ready to enter into the trap? Who is so? Really? Hagagi, now you say what I mean to, Madhu, he adesha varna, Sarkara varna sutra, Sarkara ide illa kutta bodhu prashne, yarne prashne, illa alayin. Varsakra kutta bodhu सरकार निर्धार सर मोदी स्टेटमेंट वकील वकील ಸರ್ಕಾರದ ಆದೇಶ ತರುತ್ತೆ 50% ಮಂದಿಗೆ ಸರಿ ಇಲ್ಲ ಅನ್ಸುತ್ತೆ 50% ಮಂದಿ ಸರಿ ಇದೆ ಅನ್ಸುತ್ತೆ ಹೌದಿಲ್ಲ ಹೌದು ಈ 50% ಮಂದಿ ಸರಿ ಇಲ್ಲ ಅನ್ಸೋ ಪೈಕಿ 50% ಮಂದಿ ಇದನ್ನ ನ್ಯಾಯಾಲಯದಲ್ಲಿ ಪ್ರಶ್ನೆ ಮಾಡಬೇಕು ಅಂತ ಯೋಚನೆ ಮಾಡ್ತಾರೆ ಅಂದ್ರೆ ತೀರ್ಮಾನ ಮಾಡಿ ಮುಂದಕ್ಕೆ ಹೋಗ್ತಾರೆ ಇಲ್ಲ 50% ಮಂದಿ ಹೋಗಲ್ಲ ಅಲ್ಲಿ ಕೋರ್ಟ್ ಎಷ್ಟು ಮಂದಿ 25% ಈ 25% ಮಂದಿ ಅಂದ್ರೆ ನೆಕ್ಸ್ಟ್ ಹೋಗ್ತಾರೆ ಅವರಿಗೆ 50% ಒಳ್ಳೆ ಎಜುಕೇಷನ್ ತರಿದ ಅಂತ ಪರ್ಸೆಂಟ್ ಪರ್ಸೆಂಟ್ ಮಾಡೋದು ಇನ್ನು 50% ಒಳ್ಳೆ ಸಿಗಲ್ಲ ಅಲ್ಲಿ ಅನ್ಯಾಯ ಆಮೇಲೆ ಅಧ್ಯಕ್ಷ ಕೂತಿರ್ತಾರಲ್ಲ ಈ ಸತ್ಯ ಕೃತ ಮಾಡ್ಕೊಂಡು ಹೇಳುವಂತ ಒಳ್ಳೆ ಜಡ್ಜ್ ಸಿಗಲ್ಲ 50% ಸಿಗ್ತಾರೆ 50% ಸಿಗಲ್ಲ ಹೇಳುವರೆ ಆ ಏನು ಪ್ರಾಬ್ಲಮ್ ಏನು ಪ್ರಾಬ್ಲಮ್ ಆಮೇಲೆ ಕೋರ್ಟ್ ಅಲ್ಲಿ 50% ಇಕ್ಕೋ 50% ತಕ್ಕಂತ ಏನು ಕಾರಣ ಅಂತ ಸಾಯಂಕಾಲ ಕ್ಷತ್ರಿಯ ಬೆಳಿಗ್ಗೆ ಫೋನ್ ಮಾಡಿ ಕೇಳಿದ್ರು ಯಾರು ನಮ್ಮ ಸೀನಿಯರ್ ಕೌನ್ಸಿಲರ್ ಜಯಕುಮಾರ ಸ್ಪಾಟ್ ಬಂದಿದ್ದೀನಿ ಹಿಂಗೆ ಹಾಕ್ತಾ ಇದ್ದೀವಿ
ಸಭೆಯ ಅಧ್ಯಕ್ಷತೆ ವಹಿಸಿದ ಶ್ರೀ ಕೆ ವಿರೂಪಾಕ್ಷಪ್ಪ ಇವರು ಮಾತನಾಡಿ ಸರ್ಕಾರದ ಆದೇಶದ ವಿರುದ್ಧ ಸಂಯುಕ್ತ ಸಹಕಾರಿಯು ಈಗಾಗಲೇ ಕಾನೂನಾತ್ಮಕ ಹೋರಾಟಕ್ಕೆ ಸಿದ್ಧತೆ ಮಾಡಿಕೊಳ್ಳಲಾಗುತ್ತದೆ ಜೊತೆಗೆ ಒಕ್ಕೂಟಗಳು ಸಹಕಾರಿ ಸಂಘಗಳು ಕಾನೂನಾತ್ಮಕ ಹೋರಾಟಕ್ಕೆ ಮುಂದಾಗಬೇಕಿದೆ ಎಂದು ತಿಳಿಸಿದರು ना सण सोसैटी दुड सोसैटी अंत तीर्मान उद्देश्य ना दौड़ उ सोसैटी सोसैटी सहायक मुंह बंदेलू मुझे बर ಈ ಸಭೆಯಲ್ಲಿ ಇತರೆ ಸಹಕಾರಿಯ ಗಣ್ಯರು ಭಾಗವಹಿಸಿದ್ದರು ಸಂಯುಕ್ತ ಸಹಕಾರಿಯ ನಿರ್ದೇಶಕರು ಆರ್ ತಿಮ್ಮಯ್ಯ ಶೆಟ್ಟಿ ಆರ್ಡಿಸಿಸಿ ಬ್ಯಾಂಕ್ನ ನಿರ್ದೇಶಕರು ಸೋಮನಗೌಡ ಬಾದರ್ಲಿ ಸಿಂಧು ಕ್ರೆಡಿಟ್ನ ಸಹಕಾರಿಯ ಅಧ್ಯಕ್ಷರು ಬಿ ರಾಜಶೇಖರ್ ಪಾಟೀಲ್ ಮತ್ತು ರಾಯಚೂರು ಸೌಹಾರ್ದ ಜಿಲ್ಲೆ ಒಕ್ಕೂಟದ ಸಿಇಒ ಹುಸೇನ್ ಸಾಬ್ ಇವರು ಭಾಗವಹಿಸಿದ್ದರು ನಮ್ಮ ಸಜ್ಜಲಶ್ರೀ ಸುದ್ದಿ ಮಾಧ್ಯಮ ಯೂಟ್ಯೂಬ್ ಚಾನಲ್ ಅನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಶೇರ್ ಮಾಡಿ ಪ್ರೋತ್ಸಾಹಿಸಿ